ನಾನು ಬರ್ತೀನಿ ನೋಡ್ತೀನಿ ಅಂತ ಯಾವ ಪ್ರತಿಭಟನೆ ಮಾಡ್ತವೆ ಅಲ್ಲಿ ಬಿಜೆಪಿಯು ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವರೆಲ್ಲ ಕಂಟ್ರಾಕ್ಟರು ಎಮ್ ಎಲ್ ಎ ಎಲ್ಲ ಶಾಮಿಲ್ ಆಗ್ಬಿಟ್ಟಿದಾರಲ್ಲ ಅದಕ್ಕೆ ಆ ಕಳಪೆ ಕೆಲಸಕ್ಕೆ. ನಾನು ಬರ್ತಾ ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಬ್ಲ್ಯಾಕ್ ಫ್ಲಾಗ್ ಡೆಮಾನ್ಸ್ಟ್ರೇಷನ್ ಮಾಡೋಕೆ ಹೋಗ್ತಾ ಇದ್ದೆ. ಯಾಕೆ ಗೊತ್ತಾ ಅವ್ರು ಬ್ಲ್ಯಾಕ್ ಫ್ಲಾಗ್ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇರೋದು? ಈ ಸಾರಿ ಕೊಡಗಿನಲ್ಲಿ ಎರಡು ಕ್ಷೇತ್ರನು ಗೆಲ್ತೀವಿ ನಾವು, ಅದಕ್ಕೆ ಹತಾಶರಾಗಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಮನಸ್ಸು ಮಾಡಿದ್ರೆ ಮಾಡೋಕ್ಕೆ ಶುರು ಮಾಡಿದ್ರೆ ಚೀಫ್ ಮಿನಿಸ್ಟ್ರಿ ಎಲ್ಲೂ ಮೂವ್ ಮಾಡೋಕ್ಕಾಗಲ್ಲ, ಯಾವ ಮಿನಿಸ್ಟ್ರು ಮೂವ್ ಮಾಡೋಕ್ಕಾಗಲ್ಲ. ನಮ್ಮ ಕಾರ್ಯಕರ್ತರಿಗೆ ಆ ಧೈರ್ಯ ಆ ಶಕ್ತಿ ಇಲ್ವೋ? ಕೊಡಗಿನಲ್ಲೇ ತಿರುಗಾಡೋಕ್ಕಾಗಲ್ಲ ಯಾರು. ಇವರು ಅದು ಏನು ಯಾರನ್ನು ಕರ್ಕೊಂಡ್ಬಂದವ್ರೆ? ಪಾಪ ದುಡ್ಡು ಕೊಟ್ಬಿಟ್ಟು ಕರ್ಕೊಂಡ್ಬಂದವ್ರೆ ಕೆಲವ್ರನ್ನ, ಅವ್ರ ಕಾರ್ಯಕರ್ತರವ್ರು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಇದ್ದವರು. ಹೇಡಿಗಳ ಕೆಲಸ ಇದು, ಹೇಡಿಗಳು ಮಾಡೋ ಕೆಲಸ ಇದು. ಸರ್ಕಾರ ನಡೆಸೋಕೆ ಬರಲ್ಲ ಇವ್ರಿಗೆ. ದೇರ್ ಇಸ್ ನೋ ಗೌರ್ನೆನ್ಸ್, ದೇರ್ ಇಸ್ ನೋ ಗೌರ್ಮೆಂಟ್. ಅಬ್ಸಲ್ಯೂಟ್ಲಿ ದಿ ಗೌರ್ಮೆಂಟ್ ಈಸ್ ಡೆಡ್. ಇನ್ ಆರ್ಡರ್ ಟು ಡೈವರ್ಟ್ ದಿ ಅಟೆನ್ಷನ್ ಆಫ್ ದಿ ಪೀಪಲ್, ಈ ಥರ ಎಲ್ಲ ಸಣ್ಣತನ ಮಾಡೋಕ್ಕೆ ಹೊರಟಿದ್ದಾವೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕೆಲ ಅವಕಾಶ ಇರ್ತದೆ, ಮಾಡಬೇಕು. ಏನು ಯಾತಕ್ಕೋಸ್ಕರ ಮಾಡಿದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ವಾಟ್ ಈಸ್ ಯರ್ ಇಂಟೆನ್ಷನ್? ಹಾಂ, ನಿಮ್ಗೇನಾರ ಗೊತ್ತಾಯ್ತಾ? ಏನು ಟಿಪ್ಪು ಜಯಂತಿ? ಎಷ್ಟು ವರ್ಷ ಟಿಪ್ಪು ಜಯಂತಿ ಮಾಡಿದ್ದದ್ದು ನಾವು? ಎಷ್ಟು ವರ್ಷ ಮಾಡಿದ್ವಿ ರೀ? ಹಾಂ, ನಾವಿರುವಾಗೆಲ್ಲ ಮಾಡಿದ್ದೆ. ಆಗೆಲ್ಲ ಹೋಗಿದ್ರು ಇವರು? ನಾನು ಅದಾದ್ಮೇಲೆ ಎಷ್ಟು ಸಾರಿ ಬಂದಿದ್ದೀನಿ ಕೊಡಗಿಗೆ? ಟಿಪ್ಪು ಜಯಂತಿ ಮಾಡೋಲು ಬಂದಿದ್ನಲ್ಲಪ್ಪ. ಹಾಂ, ಆಗಲೂ ಕೊಡಗ್ ಬಂದಿದ್ನಲ್ಲ. ಹಾಂ, ಆಗ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಅಲ್ಲ, ಆಗಲೂ ಬಂದಿದ್ನಲ್ಲ. ಹಾಂ, ಸಮ್ಮಿಶ್ರ ಸರ್ಕಾರ ಅಲ್ಲ, ಬಿ ಜೆ ಪಿ ಕಾರ್ಯಕರ್ತರು ಸುತ್ತೋಗಿದ್ರಾಗ ಇದು ಅಲ್ಲಿ ಕಳಪೆ ಕೆಲಸ ಮಾಡಿದಾರಲ್ಲ, ಅದು ಗೊತ್ತಾಗದೇ ಇರಲಿ ನನಗೆ ಅಂತೇಳಿ, ನಾನು ನೋಡದೇ ಇರಲಿ ಅಂತ ಆ ಥರ ಮಾಡಿದ್ದದು ಅವರು. ಸಿ, ಈ ಸರ್ಕಾರ ಇದೆಯಲ್ಲ, ದಿಸ್ ಎ 40% ಗೌರ್ಮೆಂಟ್ ಇದು, ಅದಕ್ಕೆ ಈ ಥರ ಕಳಪೆ ಕೆಲಸಗಳೆಲ್ಲ ಆಗಿರೋದು. 40% ಕಮಿಷನ್ ಗೌರ್ಮೆಂಟ್, ಕಂಟ್ರಾಕ್ಟರು, ಚುನಾಯಿತ ಪ್ರತಿನಿಧಿಗಳು, ಬಿ ಜೆ ಪಿ ಅವರು ಇಬ್ಬರು ಸೇರ್ಕೊಂಡು ಲೂಟಿ ಹೊಡಿತಾ ಇದ್ದಾರೆ. ನಾನು ಐ ವಿಲ್ ರೈಸ್ ಇಟ್ ಇನ್ ದಿ ಅಸೆಂಬ್ಲಿ. ಅದಕ್ಕೆ ಈ ಸಾರಿ ಜನ ತೀರ್ಮಾನ ಮಾಡಿದ್ದಾರೆ, ವಿರಾಜಪೇಟೆಯಲ್ಲಿ ಮತ್ತು ಮಡಿಕೇರಿನಲ್ಲಿ ಎರಡೂ ಕಡೆ ಬಿ ಜೆ ಪಿ ಅವ್ರನ್ನ ಸೋಲಿಸಿ ಕಾಂಗ್ರೆಸ್ನವ್ರನ್ನ ಗೆಲ್ಲಿಸ್ತಾರೆ. ಅದಕ್ಕೆ ಅವರು ಹತಾಶರಾಗ್ಬಿಟ್ಟಿರೋದು ಬಿ ಜೆ ಪಿ ಅವರು. ಡಿಸೈಡ್ ಮಾಡ್ತೀವಿ ನವೆಂಬರ್ ಡಿಸೆಂಬರ್ನಲ್ಲಿ ಮಾಡ್ತೀವಿ. ಬೈ ನವೆಂಬರ್ ಡಿಸೆಂಬರ್ ಕ್ಯಾಂಡಿಡೇಟ್ಗಳು ಯಾರು ಅಂತ ಹೇಳ್ತೀವಿ. ಯಡಿಯೂರಪ್ಪನವರು ಮಾಡಲಿ ಪಾಪ, ನಮಗೆ ನಮಗೆ ಸಂಬಂಧ ಏನು? ಯಾರಿಗೆ ಸೈಡ್ ಲೈನ್ ಮಾಡಿದ್ರು? ಮುಖ್ಯಮಂತ್ರಿಯಿಂದ ಯಾಕೆ ತೆಗೆದ್ರು? 75 ಆಗಿದೆ ಅಂದರೆ ತೆಗೆದ್ರು. ಈಗ 75 ಆಗಿಲ್ಲ, 70 ಹಿಂದೆ ಕೊಟ್ಟೋಯ್ತಾ, 65 ಆಗಿದ್ದಾರೆ ಈಗ. ಸಿ, ಪಾಪ ಅವ್ರಿಗೆ ಸಮಾಧಾನ ಪಡಿಸ್ಲಿಕ್ಕೆ ಚುನಾವಣೆಗೋಸ್ಕರ ಮಾಡಿದ್ದಾರೆ ಅಷ್ಟೇ. ಈಗೇನು ಅವ್ರೇನು ಮುಖ್ಯಮಂತ್ರಿ ಮಾಡ್ತಾರ ಪುನಃ? ಪುನಃ ಮುಖ್ಯಮಂತ್ರಿ ಮಾಡ್ತಾರೇನ್ರಿ ಅವ್ರಿಗೆ? ಇರೋ ಮುಖ್ಯಮಂತ್ರಿ ಸ್ಥಾನನೇ ತೆಗೆದಾಕ್ಬಿಟ್ರು ಆ ಯಡಿಯೂರಪ್ಪಗಳು ಅಂತ ಹತ್ತರು ಅಸೆಂಬ್ಲಿನಲ್ಲಿ. ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಮಾಡ್ಬಿಟ್ಟ ತಕ್ಷಣ ಪಾಪ ಏನು ಪುನಃ ಮುಖ್ಯಮಂತ್ರಿ ಮಾಡ್ತಾರ? ಭಾಳ ಹೆಚ್ಚು ಅಂದರೆ ಯಡಿಯೂರಪ್ಪ ಅವ್ರ ಮಗನಿಗೆ ಟಿಕೆಟ್ ಕೊಡಿಸ್ಕೋಬೋದು.
ವಿಜಯೇಂದ್ರನಿಗೆ ಟಿಕೆಟ್ ಕೊಡಿಸ್ಕೋಬಹುದು ಅಷ್ಟೇ.